ಹೊಗಳಯ್ಯ. ಹಾ ಹಾ ಹಾ, ಸರಿಯಾಗಿದೀಯ. ನಡಿ ನಡಿ, ಒಂದಿಡೀ ಜಾಸ್ತಿನೇ ಹಾಕ್ಸಿದ್ದೀನಿ, ಚೆನ್ನಾಗಿ ಹೇಳ್ಬಿಟ್ಟು. ಕಾವೇರವ್ವ, ಹೊಟ್ಟೆಗೆ ಏಟ್ ಅಗತ್ಯ ಐತೆ ಆಟ್ ನನಗಿರ್ಲಿ, ಅಗತ್ಯಕ್ಕಿಂತ ಹೆಚ್ಚಿಗೆ ಇದ್ರೆ ಅದ್ ನಿಂಗೆ. ನಿಧಾನಕ್ಕೆ ಕುತ್ಕೊಳ್ಳಿ, ನಿಧಾನಕ್ಕೆ. ಅಮ್ಮ, ಕ್ಷೇತ್ರಕ್ಕೆ ಹೊರಡೋ ಗಳಿಗೆ ಶುರುವಾಯ್ತು ಅಂದೆ. ಚಾಮುಂಡಿ ಬೆಟ್ಟದ ಪಕ್ಕದಲ್ಲೇ ಇದ್ದೀವಿ, ಬರಕ್ಕೆ ಆಗ್ಲಿಲ್ಲ. ಅಪ್ಪನ ಹಠಾನೆ ಗೆದ್ದಿದೆ, ಮೈಸೂರ್ಗೆ ಹೊರಡ್ಸಿದ್ದಾರೆ. ನನಗ್ ನನ್ನ ಜೀವ ಹೋಗ್ಲಿ ಅನ್ನಿಸ್ತಿದೆ. ಬುದ್ಧಿ ಇದೆಯೇ ನಿನಗೆ? ಹಾರ ಇಲ್ಲೇ, ಕಲ್ಲುಗೋಸ್ಕರ ಪ್ರಾಣ ಬಿಡ್ತೀನಿ ಅನ್ನೋರ್ನ ಬದಲಾಯಿಸಕ್ಕಾಗಲ್ಲ. ಅಯ್ಯ ತಗಿ, ಅಮ್ಮನವ್ರಿಲ್ದೆ ಬದುಕಿಲ್ಲ. ಪ್ರಾಣ ಹೋಗುತ್ತೆ ಅಂತ ಯಾಕೆ ಹೇಳ್ತೀಯ ಮಗು? ಶುದ್ಧವಾದ ಮನಸ್ಸು, ಭಕ್ತಿ, ನಂಬಿಕೆ ಇದ್ರೆ ಸಾಕು ಅಂತ ನಾನು ನಿನ್ಗೆ ಹೇಳಿರೋದು. ಕ್ಷೇತ್ರಕ್ಕೆ ಯಾವಾಗಮ್ಮ ಹೋಗೋದು? ಹೊರಡ್ತೀರಿ ಕ್ಷೇತ್ರಕ್ಕೆ, ಚಾಮುಂಡಿ ಬೆಟ್ಟದ ತಪ್ಪಲಲ್ಲೇ ಇದ್ದೀರಿ, ಯಾಕೆ ಚಿಂತೆ? ಮಾವಲಣ್ಣ ಪೋಸ್ಟ್. ಸದಾನಂದದ ಕಡೆ ಮಗಳ ಪೋಸ್ಟು? ನಾನು ಹೇಳಿಲ್ವಾ ಅವ್ರಿಗೇನು ಆಗಿರಲ್ಲ ಅಂತ? ಅವನ ಪತ್ರ ಹೇಳಿರ್ಲಿಲ್ವಾ ನನ್ನ ಮಗನ ಬರ್ಡೆ ಗಟ್ಟಿ ಇದೆ ಅಂತ? ಈಗೊಂದು ಸಮಾಧಾನ ಆಯ್ತಾ ನಿಮಗೆ? ಹೋಗೋ ಊಟ ಕಡಿಬಿಡು, ಹೋಗು ಹೋಗು. ಹೋಗಿದರೆ ಬಿಡೆ ಸದಾನಂದ, ಹುಡ್ಕೊಡು ಬರ ಹೆಡಾನ. ಯಾಕ್ರಿ, ಏನಾಯ್ತು? ಅವನ್ ಬರ್ದದ್ದಲ್ವ ಪತ್ರ, ಮಂಗಳೂರಿನಲ್ಲಿ ಇದ್ದೀನಿ ಅಂತ ಬರ್ದಿದ್ದಾನೆ ಅಂತ ಹೇಳಿದ್ರಿ, ಯಾಕೆ ನರ್ಸೆ ಹಿಡಿದಿಲ್ವ ಇನ್ನು? ಮಂಗಳೂರಿಂದ ಬಂದಿದ್ದಲ್ಲ ಕಡೆ, ದುರ್ಗಾಪುರ ಪೋಸ್ಟ್ ಆಫೀಸ್ ಇಳಿದೆ ನೋಡು. ಸಾಯಿಸಿದ್ರಿ ಸದಾನಂದನ್ನ, ದೇವಿ ನಿಶ್ಚಿತಾರ್ಥ ಮುರಿದ ಪರಿಣಾಮ ಈ ಕಾಣಿಸ್ತಾ ಇದೆ. ಏನೋ ಒಳಸಂಚು ಮಾಡಿದಾರ ಅವರು, ಅದಕ್ಕೆ ನನ್ನ ಮಗ ಸತ್ತಿದ್ದಾನೆ. ವಿಚಾರಿಸ್ತೀನಿ ನಾನು, ಇಲ್ಲಾಂದ್ರೆ ನನ್ನ ಮಗ ಏನಾದ ಅಂತಾನೆ ಗೊತ್ತಾಗೋದಿಲ್ಲ. ದೀಪಾವಳಿನಲ್ಲಿ ಪಟಾಕಿ ಸಿಡಿದು ದೃಷ್ಟಿ ಹೋಯ್ತು. 2 ವರ್ಷ ಆಯ್ತು ನಮ್ ಮನೆ ಕಡೆ ಪೇಷಂಟು ತಲೆ ಕೂಡ ಹಾಕಿ ಮಲಗಿದೆ. 2 ವರ್ಷದಲ್ಲಿ ನೀವೇ ಮೊದಲನೇ ಪೇಷಂಟ್ ನಮ್ಮನೆಗೆ ಬರ್ತಿರೋದು. ಮತ್ತೆ ಅನಂತ್ ಗಾಣಿಗ ಅವರು ನೀವು ತುಂಬಾ ಫೇಮಸ್ ಅಂತ ಹೇಳಿದ್ರು. ಅಂಗಡಿ ಮುಚ್ಚಿದ್ರೆ ಯಾರಾದ್ರು ಗಿರಾಕಿ ಓಡೆ ಬರ್ತಾರ? ನಾನು ವೈದ್ಯಕೀಯ ವೃತ್ತಿ ಬಿಟ್ಟು 2 ವರ್ಷ ಆಯ್ತು. ಕತ್ರಿ, ಸೂಜಿ, ದಾರ, ಮಾತ್ರೆ, ಟಾನಿಕು ಇವುಗಳ ಪ್ರಭಾವದಿಂದನೆ ಎಲ್ಲಾ ಕಾಯಿಲೆಗಳು ಗುಣ ಆಗತ್ತೆ ಅನ್ನೋ ಕಲ್ಪನೆಯಲ್ಲಿ ನೀವಿದ್ದೀರಾ, ಅದು ತಪ್ಪು. ಯೋಗ, ಧ್ಯಾನ, ನಾರು, ಬೇರು, ಆಯುರ್ವೇದಿ ಅಂಶಗಳು ಎಲ್ಲ ಕಾಯಿಲೆನು ಗುಣಪಡಿಸುತ್ತೆ. ಆಯುರ್ವೇದದಲ್ಲಿ ಅಕ್ಷಿಮೌಳಿ ಅಂತ ಒಂದು ವಿದ್ಯೆ ಇದೆ. ಹೋಗ್ ಬನ್ನಿ, ದೇವ್ರು ಒಳ್ಳೇದ್ ಮಾಡಿ. ಹೇ ರಾಮರಾಯ, ಮನೆ ಮುಂದೆ ಬೋರ್ಡ್ ಹಾಕೊಂಡಿದ್ದೀರಿ ಡಾಕ್ಟರ್ ರಾಮರಾಯ ಅಂತ, ಡಾಕ್ಟರ್ ಅದನ್ನ ಅಳಿಸ್ಬಿಟ್ಟು ಹರಿಕತೆ ರಾಮರಾಯ ಅಂತ ಬರೆಸ್ಕೊಳ್ಳಿ. ಸ್ವಲ್ಪ ಜವಾಬ್ದಾರಿ ಬರ್ಬೇಕ್ರೆ. ನಾನು ಹೊರಡಿ ಅಂದಿದ್ದು ಅಶ್ವಿನಿ ಧನ್ವಂತ್ರಿ ಅನ್ನೋ ಆಯುರ್ವೇದ ಕುಟೀರಕ್ಕೆ. ಆ ಆಯುರ್ವೇದ ಕುಟೀರವನ್ನ ಭೈರವಿ ಬಾಬಾ ಅಂತಕ್ಕಂತ ಒಬ್ಬ ಯೋಗಿ ನಡೆಸ್ತಾ ಇದ್ದಾರೆ. ಭೈರವಿ ಬಾಬಾ ಇದ್ದಲ್ಲಿ ಹೋಗಿ ನಿಮ್ಗೆಲ್ಲ ಒಳ್ಳೇದಾಗುತ್ತೆ. ಮೈಸೂರ್ ಹತ್ರ ಚಂಡೀಪುರ ಅಂತ ಒಂದು ಗ್ರಾಮ ಇದೆ, ಅಲ್ಲಿ ಭೈರವಿ ಬಾಬಾ ಅಂತ ಒಬ್ರಿದ್ದಾರೆ, ಆಯುರ್ವೇದ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಒಂದ್ಸಲ ಅಲ್ಲಿ ಹೋಗಿ ಬನ್ನಿ, ಎಲ್ಲ ಸರಿ ಹೋಗ್ಬೋದು. ಭೈರವಿ ಬಾಬಾನ? ಹ್ಮ್, ನಮ್ ಕಾರ್ ಇದೆ, ಡ್ರೈವರ್ ಇದ್ದಾನೆ, ಕರ್ಕೊಂಡೋಗ್ ಬಿಡ್ತಾನೆ. ಬೂದಿ ಬಾಬಾಗಳೆಲ್ಲ ಎಂಥ ಖತರ್ನಾಕ್ಗಳು ಅಂತ ಟಿವಿನಲ್ಲಿ ಬಂದಿದೆ. ಮಹಾನ್ ಕೇಡಿಗಳು ಅವರು, ಅವರಿದ್ದಲ್ಲಿಗೆ ಹೋಗುತ್ತಿರಲ್ಲ ನೀವು. ರಾಮಂಗು ರಾವಣಂಗು ವ್ಯತ್ಯಾಸ ಇಲ್ವಾ? ಹೋಗ್ ಬನ್ನಿ, ಒಳ್ಳೇದಾಗ್ಲಿ. ಏ ಶಾಂತ್ಮುನಿ, ಕಾರ್ತಿಗೆ ಇವ್ರನ್ನ ಬಿಟ್ಬಿಡ್ಬಾ, ಹೋಗು. ದೇ